ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಅಡಲ್ಸ್ ಸಹ ಆಂಥ್ರಾಕ್ಸ್ ಬರುತ್ತೆ, ಈ ಮಕ್ಕಳಿಗೆ ಆಂಥ್ರಾಕ್ಸ್ ಇದೆ ಅದೇ ಇದೆ. ಸೊ ಇವೆಲ್ಲ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ನ ಕ್ರಿಯೇಟ್ ಮಾಡಬೇಕು. ಪ್ಲಸ್ ವ್ಯಾಕ್ಸಿನ್ ಅಂದರೆ ಬರೀ ವೈರಸ್ ವ್ಯಾಕ್ಸಿನ್, ಆ ವೈರಸ್ಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಅಲ್ಲ. ಕೆಲವು ವ್ಯಾಕ್ಸಿನ್ಸ್ ಇದೆ, ಶಿಫ್ರಿಕ್ಸ್ ಅಥವಾ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ, ಆ ವ್ಯಾಕ್ಸಿನ್ ತೊಗೊಂಡವ್ರಿಗೆ ಆಟೋಮೆಟಿಕಲಿ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ರಿಸ್ಕ್ ಸಹ ಕಡಿಮೆ ಆಗುತ್ತೆ. ಯಾಕಂದರೆ ಯಾರಿಗೆ ಆಲ್ರೆಡಿ ರಿಸ್ಕ್ ಇರುತ್ತೋ ಅವರಿಗೆ ಇನ್ಫೆಕ್ಷನ್ ಆದರೆ, ಯಾವುದೇ ಇನ್ಫೆಕ್ಷನ್ ಆಗಲಿ, ನ್ಯೂಮೋನಿಯಾ ಆಗಲಿ, ಇನ್ಫ್ಲುಯೆನ್ಸಾ ಆಗಲಿ, ಆ ರೀತಿ ಆದಾಗ ಆ ಟೈಮಲ್ಲಿ ಅವ್ರಿಗೆ ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ಫೆಕ್ಷನ್ ಆಗೋದನ್ನ ನಾವು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಸ್ಟ್ರೋಕ್ ಸಹ ಕಡಿಮೆ ಮಾಡ್ಬೋದು.